पवर एलेक्षन सेंटर नल्ली कनकपुर विधानसभा क्षेत्र चुनाव पूर्व समीक्षे नड़ीता है। कॉल माड़ी ओट माड़ी अभियान के उत्तम रेस्पॉन्स लभ्य आता है। बेगे मूवे कनकपुर विधानसभा क्षेत्र मतदाररू करियनक तम आय्कार मध्यान हनर् गंटे तनक कनकपुर क्षेत्र मतदाररू करियनबू मध्यान गंटे कनकपुर क्षेत्र फलितांश प्रकट आगते। कॉल माड़ी ओट माड़ी अभियान के भर्जरी रेस्पॉन्स लभ्य आगता है। वरिंदे पवर टीवी करे महापुरवे हरिदु बरता है। कनकपुर अंत तक कनकपुर बंडे नेनपाता है। डीके शिवकुमार जेडीएस आगे बीजेपी अभ्यर्थी इन्नू कूड़ा फाइनल आगे इत जे डी एस तथव उलिकोदे होराटवे क्षेत्र में कनकपुर बंडे एदुराळिगळे मत बारियू कूड़ा डीके शिवकुमार इल्ली प्रबल जयवन्न साधिस्तार कुतूहल सहजवागे कनकपुर क्षेत्र मतदार फ्रीडम आपल कल्तु पेपर प्लेट तयारी मार्तिदीरा पेपर प्लेट कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ। ಬೆಳಗ್ಗೆ 9:30 ರಿಂದಲೇ ಕರೆಗಳ ಮಹಾಪುರವೇ ಪವರ್ ಟಿವಿಗೆ ಹರಿದು ಬರ್ತಾ ಇದೆ। ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಇದೆ। ಈಗಾಗಲೇ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಬಲವಾದಂತ ಅಭ್ಯರ್ಥಿ ಈಗಾಗಲೇ ಕನಕಪುರ ಬಂಡೆ ಅಂತಾನೆ ಖ್ಯಾತ ಆಗಿದ್ದಾರೆ। ಅಭಿಯಾನಕ್ಕೆ ಭರ್ಜರಿ ಆದಂತ ರೆಸ್ಪಾನ್ಸ್ ಅಂತ ಲಭ್ಯ ಆಗ್ತಾ ಇದೆ। ಈಗಾಗಲೇ ಪವರ್ ಟಿವಿ ಕೈಗೊಂಡಿರುವಂತ ಈ ಪವರ್ ಸಮೀಕ್ಷೆಗೆ ಹಲವಾರು ಜನರು ಕರೆಯನ್ನ ಮಾಡುವ ಮೂಲಕ ತಮ್ಮ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದ್ದಾರೆ। 9:30 ರಿಂದ ಕರೆಗಳ ಮಹಾಪುರವೇ ಅರಿದು ಬರ್ತಾ ಇದೆ। ಈಗಾಗಲೇ ಗಮನಿಸಬಹುದು ರಾಮನಗರ ಜಿಲ್ಲೆಯ ಕನಕಪುರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಒಂದು ಪ್ರಬಲವಾದಂತ ಕ್ಷೇತ್ರ ಅಂತಾನೆ ಹೇಳಬಹುದು। ಇಲ್ಲಿ ಒನ್ ಮ್ಯಾನ್ ಶೋ ಅಂತಾನೆ ಹೇಳಲಾಗ್ತಾ ಇದೆ। ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಯಾರು ಕೂಡ ಎದುರಾಳಿಗಳೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ। ಕಾಂಗ್ರೆಸ್ ಇಲ್ಲಿ ತನ್ನ ಭದ್ರ ನೆಲೆಯನ್ನ ಕಂಡುಕೊಂಡಿದೆ। ಈ ಬಾರಿ ಕೂಡ ಅದೇ ರೀತಿಯ ವಾತಾವರಣ ಕನಕಪುರದಲ್ಲಿ ನಿರ್ಮಾಣ ಆಗಿದೆಯಾ ಅನ್ನುವಂತ ಕುತೂಹಲ ಸಹಜವಾಗಿಯೇ ಮನೆ ಮಾಡಿದೆ। ಇನ್ನೀಗ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್ ರಾಘವ್ ಸೂರ್ಯ। ರಾಘವ್ ಗಮನಿಸಬಹುದು ಈಗಾಗಲೇ ಕನಕಪುರ ಬಂಡೆಗೆ ಎದುರಾಳಿಗಳೇ ಇಲ್ಲ, ಇಲ್ಲಿ ಬಿಜೆಪಿ ಆಗಿ ಜೆಡಿಎಸ್ ತನ್ನ ಮತವನ್ನ ಉಳಿಸಿಕೊಳ್ಳುವುದಕ್ಕೆ ಹರಸಾಹಸವನ್ನ ಪಡಬೇಕು ಅಂತ ಈಗ ನಮಗೆ ಬರ್ತಾ ಇರುವಂತ ಕರೆಗಳನ್ನು ಗಮನಿಸಿದ್ರೆ ಅದೇ ರೀತಿಯ ವಾತಾವರಣ ಇದೆಯಾ ಹೇಗೆ? ವೆಲ್, ಅಲ್ಲಿನಾ ಇಲ್ಲಿ ಎದುರಾಳುಗಳೇ ಇಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎದುರಾಳುಗಳು ಇದ್ದಾರೆ, ಆದರೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ। ಡಿಕೆ ಶಿವಕುಮಾರ್ ಅಂದ್ರೆ ಕನಕಪುರ ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆ ಅಂತ ಹೇಳಿದ್ರೆ ತನ್ನದೇ ಆದಂತ ಒಂದು ಅಧಿಪತ್ಯವನ್ನ ಸಾಧಿಸಿಕೊಂಡು ರಾಜ್ಯದ ಗಮನ ಸೆಳೆಯೋದು ಅಷ್ಟೇ ಅಲ್ಲ, ದೇಶದ ಗಮನ ಸೆಳೆದಿರುವಂತ ಕ್ಷೇತ್ರ ಅನ್ನುವ ಹೆಗ್ಗಳಿಕೆಗೂ ಕೂಡ ಕನಕಪುರ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಪಾತ್ರವಾಗಿದೆ। ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಅಷ್ಟೇ ಅಲ್ಲ, ಈ ರಾಜ್ಯದ ಚುಕಾಣಿಯನ್ನು ಹಿಡಿಬೇಕು, ಅಧಿಕಾರಕ್ಕೆ ಬಂದ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಂಗಿತವನ್ನ ಅನೇಕ ಬಾರಿ ವ್ಯಕ್ತಪಡಿಸಿರೋದ್ರಿಂದ ಆ ಕ್ಷೇತ್ರದ ಜನತೆ ಬಹಳ ಹರ್ಷಚಿತ್ತರಾಗಿ ಈ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ, ಪ್ರಜ್ಞಾವಂತ ಮತದಾರರು ಕರೆ ಮಾಡ್ತಾ ಇದ್ದಾರೆ। ಹಾಗೇನೇ ಮತ್ತೊಂದು ವಿಚಾರವನ್ನು ಗಮನಿಸಬೇಕು, ಇಲ್ಲಿ ಅಂದಾಜು 2.5 ಲಕ್ಷ ಮತದಾರರು ಇಲ್ಲಿದ್ದಾರೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳು ಪ್ರಾಬಲ್ಯ ಅಂತಾನೆ ಹೇಳಬಹುದು। ಹಾಗಾಗಿ ಜೆಡಿಎಸ್ ಕೂಡ ತನ್ನದೇ ಒಂದಿಷ್ಟು ಮತಗಳನ್ನು ಹಿಡಿದಿಟ್ಕೊಂಡಿದೆ ಅನ್ನೋದು ಕೂಡ ಆಶ್ಚರ್ಯ ಇಲ್ಲ। ಹಾಗೇನೇ ಈಗ ಬರ್ತಾ ಇರುವಂತಹ ಕರೆಗಳ ಮಹಾಪೂರವನ್ನು ಗಮನಿಸಿದಾಗ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಇಲ್ಲಿ ರವಿಕುಮಾರ್ ಅವರ ಹೆಸರು ಬಿಜೆಪಿಯಿಂದ ಕೇಳಿ ಬರ್ತಾ ಇದೆ, ನಂದಿನಿಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ, ಬಾಲನರಸಿಂಹಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನು ಜೆಡಿಎಸ್ನಿಂದ ಯಾರು ನಿಂತರೂ ಪರವಾಗಿಲ್ಲ, ನಮ್ಮ ಓಟು ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ। ಹೀಗಾಗಿ ಅವರವರ ಅಭಿಮಾನಿಗಳು ಇಲ್ಲಿ ಕರೆ ಮಾಡಿ ಓಟ್ ಮಾಡ್ತಾ ಇದ್ದಾರೆ। ಈಗಾಗಲೇ ನಾನು ಹೇಳ್ತಾ ಇರ್ತೇನೆ, ಸಾಮಾನ್ಯವಾಗಿ ಈ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಇದೊಂದು ಆಟ ಇದ್ದ ಹಾಗೆ ಯಾವಾಗ ಯಾರು ಗೆಲ್ತಾರೆ ಅಂತ ಹೇಳೋಕೆ ಬರಲ್ಲ, ಹಾಗಾಗಿ ಇಲ್ಲೂ ಕೂಡ ಕ್ಯೂರಿಯಾಸಿಟಿ ಮೂಡಿಸಿರೋದು ನಿಜಕ್ಕೂ ಆಶ್ಚರ್ಯ ಆಗಿದೆ। ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಬಹಳಷ್ಟು ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಿರುವಂಥ ಡಿಕೆ ಶಿವಕುಮಾರ್ ಅವರಿಗೆ ಪ್ರಬಲ ಎದುರಾಳಿಗಳು ಯಾರೂ ಇಲ್ಲ ಅಂತ ಹೇಳಿ, ಆದರೆ ಯಾವ ಕ್ಷಣ ಹೇಗಿದೆ ಅನ್ನೋದನ್ನು ಹೇಳೋಕ್ಕಾಗಲ್ಲ, ಮುಂಚಿತವಾಗಿ ಹೀಗೆ ಈಗ ಆಗುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ। ಬಟ್ ವಿ ಕ್ಯಾನ್ ಸೇ ದ ಟ್ರ್ಯಾಕ್ ರೆಕಾರ್ಡ್, ಆ ಒಂದು ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ ಡಿಕೆ ಶಿವಕುಮಾರ್ ಪ್ರಬಲ ಅಭ್ಯರ್ಥಿ, ಕನಕಪುರದ ಕಟ್ಟಾಳು, ಜನಮನಸವನ್ನು ಗೆದ್ದಿದ್ದಾರೆ, ಅನೇಕ
ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಮೇಕೆದಾಟು ಅಣೆಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ನೇತೃತ್ವದಲ್ಲಿ ಒಂದಿಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ಜನರ ಒಗ್ಗಟ್ಟನ್ನು ಮತ್ತಷ್ಟು ಹಿಡಿತ ಸಾಧಿಸಿದ್ದಾರೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಆದಂತಹ ಒಂದಿಷ್ಟು ಅಭಿಮಾನಿ ವರ್ಗ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಮ್ಮದೇ ಆದಂತಹ ಅಭಿಮಾನಿಗಳನ್ನು ಬೆಂಬಲಿಗರನ್ನು ಹೊಂದಿದ್ದಾರೆ. ಈಗಾಗಲೇ ಪಂಚರತ್ನ ರಥಯಾತ್ರೆ ಮೂಲಕ ಒಂದಿಷ್ಟು ಪಕ್ಷ ಸಂಘಟನೆಗೂ ಕೂಡ ಜೆ ಡಿ ಎಸ್ ಕೂಡ ಮುಂದಾಗ್ತಾ ಇದೆ. ಹೀಗಾಗಿ ಒಕ್ಕಲಿಗರ ಪ್ರಾಬಲ್ಯದ ನಡುವೆ ಇನ್ನುಳಿದಂಥ ಜಾತಿ ಸಮುದಾಯದವರನ್ನ ಇಲ್ಲಿ ಕಲೆ ಹಾಕುವ ನಿಟ್ಟಿನಲ್ಲಿ ಮತದಾರರನ್ನ ಮನಸೆಳೆಯುವ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ತಯಾರಿ ನಡೆಸ್ತಾ ಇದ್ದಾವೆ. ಹಾಗಾಗಿ ಇಲ್ಲೂ ಕೂಡ ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂತ ಹೇಳೋದೇ ಕೇಳೋದೇ ಒಂದು ಆಶ್ಚರ್ಯ ಅಂತ ಅನ್ಸುತ್ತೆ. ಸದ್ಯಕ್ಕೆ ಪವರ್ ಟಿವಿಗೆ ಬರ್ತಾ ಇರುವಂಥ ಕರೆಗಳ ಮಹಾಪೂರ್ವನ್ನು ಗಮನಿಸಿದಾಗ ಅಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದು. ಯಾರೂ ಕೂಡ ಹಿಂದೆ ಬಿದ್ದಿಲ್ಲ, ಕಾಲ್ ಮಾಡಿ ವೋಟ್ ಮಾಡಿ ಆ ಒಂದು ಭಾಗವಹಿಸುವಿಕೆಯಲ್ಲಿ ಅನ್ನೋದು ಸದ್ಯಕ್ಕೆ ಸ್ಪಷ್ಟವಾದ ಚಿತ್ರಣ. ಇನ್ನು ಒಂದು ಗಂಟೆ ಬುಲೆಟಿನಲ್ಲಿ ಖಂಡಿತವಾಗ್ಲೂ ಯಾರು ಅತಿ ಹೆಚ್ಚು ಮತಗಳನ್ನು ಅಥವಾ ಯಾವ ಪಕ್ಷದವ್ರು ಗೆದ್ದಿದ್ದಾರೆ ಅನ್ನೋದನ್ನು ನಾವು ಕ್ಲಾರಿಟಿ ಕೊಡಬಹುದು ಅನ್ಸುತ್ತೆ. ದಟ್ಸ್ ಆಲ್ ಫಾರ್ ನಾವ್ ಅಲೀನಾ. ಓಕೆ, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.